ಪ್ರಾಪರ್ ಮಿಡಲ್ ಕ್ಲಾಸ್ ಊಟ ತಿಂಡಿಗಳೇನಿರುತ್ತೆ ಅದನ್ನ ತೋರಿಸಿ. ಆಮೇಲೆ ಬೈಕೋಬೇಡಿ, ನಾನು ಸ್ವಲ್ಪ ಇವರಿದ್ರೆ ನಮ್ಮಲ್ಲಿ ಇದೇ ಮಾಡೋದು ಅಂತ ಅನ್ಕೋಬೇಡಿ. ನಮ್ಮಲ್ಲಿ ಏನು ಮಾಡ್ತಾರೋ ನಮಗೆ ಗೊತ್ತಿದೆ ಆಯ್ತಾ. ಇಂಥದ್ದೆಲ್ಲ ತೋರಿಸ ಅನ್ಕೊಳ್ತೀನಿ, ಬಟ್ ಸಬ್ಸ್ಕ್ರೈಬ್ ಮಾಡ್ರಿ. ಒಳ್ಳೆ ಸಬ್ಸ್ಕ್ರೈಬ್ ಮಾಡಲಾರ ಹೆಂಗೆ ತೋರಿಸೋಣ? ಸಬ್ಸ್ಕ್ರೈಬ್ ಮಾಡ್ಬೇಕು ಸ್ವಲ್ಪ. ಗುಡ್ ಮಾರ್ನಿಂಗ್. ಆಹಾ, ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಕಾಫಿ ಕುಡಿಯೋದ್ರಲ್ಲಿ ಮಜನೇ ಮಜ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಥರ ಆಚೆ ಬಂದು ನಿಂತ್ಕೊಂಡು ಆರಾಮಾಗಿ ನಿಮ್ಮದೇ ಕಾಫಿ ಕುಡಿಬೋದಪ್ಪ. ಆಹಾ, ನೀನು ಎದ್ದಿದ್ದೀನಿ, ಸೊ ಸ್ವಲ್ಪ ಏನೋ ಚಳಿ ಇದ್ದಂಗಿದೆ ಬೆಂಗಳೂರು. ಓಕೆ ಓಕೆ. ಆ್ಯಂಡ್ ಅದೇ ಬಾಳು, ಮತ್ತೆ ಆಚೆ ವಾಕಿಂಗ್ ಹೋಗ್ತೀನಿ. ಆಚೆ ಏನು ಜಾಸ್ತಿ ವೀಡಿಯೋನ್ ಮಾಡೋಕೆ ಹೋಗಲ್ಲ. ಹಲೋ, ವೆಲ್ಕಮ್ ಬ್ಯಾಕ್. ನಾನು ಆಗಲೇ ಇಂಟ್ರೊಡಕ್ಷನ್ ಕೂಡ ಮರ್ತು ಹೋಗಿದ್ದೆ. ಮಿಡಲ್ ಕ್ಲಾಸ್ ನಾಟಿಕ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ಟಾಪಿಕ್ ಬಂದು ನಾನೇನಕ್ಕೆ ಇಂಜಿನಿಯರಿಂಗ್ ಹೋಗಲಿಲ್ಲ ಅಂತ. ಸ್ವಲ್ಪ ಕ್ಲೀಷೆ ಸ್ಟಿಲ್, ನನ್ನ ಒಂದು ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಇವತ್ತು ಅಷ್ಟೇ. ನಾನು ಎಲ್ಲರ ಥರನೇ ಸೇಮ್ ಟೆಂತ್ ಆದ್ಮೇಲಿಂದ ಹೋಗೋರು ಇಂಜಿನಿಯರಿಂಗ್ ಮಾಡಬೇಕಂತಾನೆ ಪಿ ಯು ಸಿಯಲ್ಲಿ ಸೈನ್ಸ್ ತೊಗೊಂಡೆ. ಆಮೇಲಿಂದ ಲೈಕ್ ಫಸ್ಟ್ ಪಿ ಯು ಅಂದರೆ 11th ಆಗೋಷ್ಟು ಒಳಗಡೆ ನನಗೆ ಏನೋ ಬೇರೆ ಕಡೆ ಏನೋ ನನಗೆ ಬೇಡದಿರೋದು ಮಾಡ್ತಿದ್ದೀನಿ ಅಂತ ಅನಿಸೋ ಶುರು ಆಯಿತು. ಸೊ ಏನು ಮಾಡಬೇಕಾಗಾದ್ರೆ ನನಗೆ ಬೇಡದಿರೋದು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೇನು ಬೇಕು ಅಂತ ಲೈಕ್ ನಾನು ಫಿಗರ್ ಔಟ್ ಮಾಡೋಕ್ಕೆ ಶುರು ಮಾಡಿದೆ. ಆಗ ನಂದು ಈ ಮೊಬೈಲಲ್ಲಿ ಈ ಜಿಯೋನಿ A1 ಲೈಟಲ್ಲಿ, ಇಟ್ ಈಸ್ ನಾಟ್ ಎ ಬ್ರ್ಯಾಂಡ್ ಪ್ರಮೋಷನ್, ಓಕೆ, ಇದರಲ್ಲಿ ಫೋಟೋಗ್ರಫಿ ಮಾಡ್ತಿದ್ದೆ. ಅಂದರೆ ನಾರ್ಮಲ್ ಮೊಬೈಲ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಮೊದಲು ಅಷ್ಟು ಫೋಟೋಗ್ರಫಿ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಸ್ಟಿಲ್ ಸ್ವಲ್ಪ ಅಂದರೆ ಏನಾದ್ರು ಕಂಡಿದ್ದನ್ನು ನನಗೆ ಚೆನ್ನಾಗಿ ಕಂಡಿದ್ದನ್ನು ತೆಗಿಯೋದು ಅಥವಾ ಏನಾದ್ರು ಚೆನ್ನಾಗಿ ಕಾಣೋ ಹಾಗೆ ತೆಗಿಯೋದು ಮಾಡ್ತಾ ಇದ್ದೆ. ಓಕೆ ಸರಿ ಸರಿ ಅಂದ್ಕೊಂಡಿದ್ದೆ. ಫಸ್ಟ್ ಪಿ ಯು ಆಯಿತು. ಫಸ್ಟ್ ಪಿ ಯುಲ್ಲಿ ಅಣ್ಣ ಫುಲ್ ಕಷ್ಟ ಬಿತ್ತು, ಪಾಸ್ ಮಾಡಿಕೊಂಡ ಫಸ್ಟ್ ಪಿ ಯುನ. ನಾನು ಬೇಸಿಕಲಿ ಮ್ಯಾಥ್ಸ್ ಸ್ವಲ್ಪ ಎಡವಟ್ರ ಏನು ಕತೆ ಆಗಿತ್ತು ಅಂದು. ಆ್ಯಂಡ್ ಅಷ್ಟೆಲ್ಲ ಫಾಸ್ಟು ಇರಲಿಲ್ಲ ಮ್ಯಾಥ್ಸ್. ಕಾಲೇಜ್ ಚೇಂಜ್ ಮಾಡಿದೆ ಮಧ್ಯದಲ್ಲಿ ಫಸ್ಟ್ ಪಿ ಯು ಅವ್ರ ಟೈಮಲ್ಲಿ. ಆ್ಯಂಡ್ ಸೆಕೆಂಡ್ ಪಿ ಯು ಬರೋಷ್ಟೊಳಗಡೆ ನಾನು ನನಗಿದೆ ನನಗೆ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಗಿತ್ತು. ನೀಟ್ ಕ್ರ್ಯಾಕ್ ಮಾತ್ರ ನೀಟ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಇಂಜಿನಿಯರಿಂಗ್ ಹೋಗಲ್ಲ ಅಂತ ಡಿಸೈಡ್ ಆಗಿದೆ. ಯಾಕಂತ ಹೇಳಿದ್ರೆ ಹರಿತಿರಲಿಲ್ಲ ಫಸ್ಟ್ ಆಫ್ ಆಲ್, ಇಂಜಿನಿಯರಿಂಗ್ ನನ್ನ ಕೈಲಿ ಹರಿಯೋ ಸಬ್ಜೆಕ್ಟ್ ಅಲ್ಲ ಅಂತ ಗೊತ್ತಾಗಿತ್ತು. ಸರಿ, ಸೆಕೆಂಡ್ ಪಿ ಯುನು ಲೈಕ್ ತುಂಬ ಪ್ರೆಷರ್ ಅಂತ ಏನಿರಲಿಲ್ಲ, ಮನೇಲೆಲ್ಲ ಆರಾಮಾಗಿದ್ರು, ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಹೇಳಿದೆ ಮನೆ ನಾನು ಈ ಥರ ಇಂಜಿನಿಯರಿಂಗ್ ಮಾಡಲ್ಲ. ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸು ಅಂತ ಏನು ಫುಲ್ ಹೈ ಕ್ಲಾಸ್ ಥರ ಏನಿರಲಿಲ್ಲ, ಆ್ಯಾವ್ರೇಜಲ್ಲೇ ಇದ್ದಿದ್ದು ನಾನು. ಓಕೆ ಸರಿ, ಮಾಡಿಬಿಡೋಣ, ಇದೊಂದು ವರ್ಷ ಮುಗಿಸ್ಬಿಡೋಣ ಅಂತ ಹೇಳಿ ರೆಡಿಯಾಗಿ ಸೆಕೆಂಡ್ ಪಿ ಯು ಮುಗಿಸ್ತೆ. ಇಂಜಿನಿಯರಿಂಗ್ ಹೋಗಿದ್ರೆ ಏನಾಗ್ತಿತ್ತು ಅಥವಾ ಏನಕ್ಕೆ ಹೋಗಲಿಲ್ಲ ಅನ್ನೋದು ಮೇನ್ ರೀಸನ್ ಬಂದು, ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ನನಗೆ ಫಸ್ಟು ಮ್ಯಾಥ್ಸ್ ಬರ್ತಿರಲಿಲ್ಲ. ಆ್ಯಂಡ್ ಅದು ಒಂಥರ ಅವರ್ಷನ್ ಬಿಲ್ಡಪ್ ಆಗಿತ್ತು ನನಗೆ, ಅದೊಂದು ಇದ್ರೆ ಅದಾದ್ಮೇಲಿಂದ ಇನ್ನೊಂದು ಫಿಸಿಕ್ಸ್. ಅಫ್ಕೋರ್ಸ್ ಫಿಸಿಕ್ಸು ಫುಲ್ ತಲೆ ಕೆಟ್ಟು ಹೋಗ್ತಿತ್ತು. ಅಂದರೆ ಥಿಯರಿ ಓಕೆ, ನಂಗೆ ಥಿಯರಿ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಡಿರೈವೇಷನ್ಸ್ ಎಲ್ಲ ಅಂದರೆ ಏನೇನೋ ಬರ್ತಿತ್ತಲ್ಲ, ಥಿಯರೀಸ್ನೆಲ್ಲ ಇಂಪ್ರೂವ್ ಮಾಡೋದು ಅದನ್ನೆಲ್ಲ ಮಾಡ್ತಿದ್ದೆ. ಬಟ್ ನ್ಯೂಮರಿಕಲ್ಸ್ ಸೇಮ್ ಮ್ಯಾಥ್ಸ್ ಥರನೇ ನಂಗೆ ಗೊತ್ತಾಗ್ತಿರಲ್ಲ, ಮ್ಯಾಥ್ಸ್ ಇರ್ತಿತ್ತಲ್ಲ ಫಿಸಿಕ್ಸ್ ಅಲ್ಲಿ. ಓಕೆ, ನಾನು ಇಂಜಿನಿಯರಿಂಗ್ ಸೇರಿಬಿಟ್ಟಿದ್ರೆ ಫೇಲ್ ಆಗದೆ ಇರೋ ಥರ ಏನಾದ್ರು ಸ್ವಲ್ಪ ಮೇಕಪ್ ಏನೋ ಮಾಡಿಕೊಂಡು ಹೆಂಗಾದ್ರು ಮಾಡಿಕೊಂಡು ಕ್ಲಿಯರ್ ಮಾಡ್ತಿದ್ದೆ ನಾನು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ನ. ನಂದೇನೋ ನಸೀಬು, ಓಕೆ ಆಗ್ಬಿಡ್ತಿತ್ತೆ ನಾವು ಗೊತ್ತಿಲ್ಲ. ಬಟ್ ಒಂದ್ಸಲಿ ಇಂಜಿನಿಯರ್ ಆಗಿ ಆಚೆಗೆ ಬಂದರೆ ನನಗೆ ಯಾರು ಕೆಲಸ ಕೊಡ್ತಾರೆ? ನನಗೆ ಕೆಲಸ ಕೊಡೋರು ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಐ ಆಮ್ ನಾಟ್ ಎ ಸ್ಕಿಲ್ಡ್ ಎಂಪ್ಲಾಯಿ ಅಥವಾ ಸ್ಕಿಲ್ಡ್ ಪರ್ಸನ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಸುಮಾರು ಜನ ಕನ್ಫ್ಯೂಸ್ ಆಗಿರ್ತಾರೆ ಈ ಟೈಮಲ್ಲಿ, ಆಗಲೇ ಫುಲ್ ಕನ್ಫ್ಯೂಸ್ ಆಗಿ ಮನೇಲೂ ಎಲ್ಲ ತಲೆ ಕೆಡಿಸಿ, ಅವ್ರ ಮನೆಯಲ್ಲಿ ಮನೆಯವರು ಇವ್ರಿಗೆ ತಲೆ ಕೆಡಿಸಿ, ಅಂದರೆ ಮಕ್ಕಳುಗಳ ತಲೆ ಕೆಡಿಸಿ, ಸೆಕೆಂಡ್ ಪಿ ಯು ಮುಂದ್ಮೇಲೆ ಏನು ತೊಗೊಳ್ಳೋದು, ಇಂಜಿನಿಯರಿಂಗ್ ಮಾಡು ಅದು ಮಾಡಿದ್ವಿ. ಲೈಕ್ ನಿಮಗೆ ಅಥವಾ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅಂದರೆ ನೀವು ಸರ್ವೈವ್ ಆಗ್ತೀನಿ 3 ವರ್ಷ ಸರ್ವೈವ್ ಆಗಿ ನೀವು ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನೀವು ಏನು ಕಲ್ತ್ಕೊಂಡ್ರಿ ಅಟ್ ದ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್,
ನೀವು ಆ ಕೋರ್ಸ್ ಇಂದ ಏನ್ ಕಲ್ತ್ಕೊಂಡ್ರಿ ಅದ್ರಲ್ಲಿ ಇರಬೇಕು. ಮುಂದೆ ನಾನು ಆ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ತೀನ, ಆ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನನಗೆ ಈ ಕಲ್ತಿದ್ದು ಉಪಯೋಗ ಆಗತ್ತಾ ಅನ್ನೋದು ನಿಮಗೆ ಫಸ್ಟ್ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಕಲಿತೆ ಏನೋ ಮಾಡಿದೆ ಅನ್ನೋದು ಬಂದ್ರೆ ಉಪಯೋಗ ನಿಮ್ಮ ಖುಷಿಗೆ ನೀವು ಕೆಲಸ ಮಾಡ್ದಂಗೆ ಇರಲ್ಲ ಫಸ್ಟ್ ಆಫ್ ಆಲ್. ನಿಮ್ಮ ಒಂದು ಪ್ಯಾಷನ್ ಏನಿದೆ ಅಂಡ್ ನಿಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಅದನ್ನ ನೀವು ಗುರುತಿಸ್ಕೊಳ್ಳಿ ನಿಮ್ಮಲ್ಲಿ. ಅಗೇನ್ ಯಾರಿಗೆ ನಾ ಇಲ್ಲ ನಾನು ಮೆಡಿಕಲ್ಲೇ ಮಾಡಬೇಕು ಅಂಡ್ ನಾನು ಇಂಜಿನಿಯರಿಂಗೆ ಮಾಡಿ ನಾನು ಒಳ್ಳೆ ಕಂಪ್ನಿಯಲ್ಲಿ ನಾನು ಪ್ಲೇಸ್ ಆಗ್ತೀನಿ ಅಂತ ಪ್ರಿಸೈಸ್ ಆಗಿ ಗೊತ್ತಿದೆ, ಪ್ಲೀಸ್ ಗೋ ಫಾರ್ ದಟ್. ದಿನಪೂರ್ತಿ ಬ್ಲಾಗ್ ಮಾಡೋಣ, ಏನಾದ್ರು ಸಿಗತ್ತಾ ಏನಾದ್ರು ಮಾಡೋಕ್ಕೆ ಅಂತ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಫ್ಯಾಮಿಲಿಯವ್ರನ್ನೆಲ್ಲ ತಂದ್ಬಿಟ್ಟು ಒಳಕ್ಕಿಡೋಕ್ಕೆ ಸದ್ಯಕ್ಕೆ ಬೇಕಿಲ್ಲ. ನಾನೊಬ್ಬನ ಮುಖನೇ ನೀವು ಸ್ವಲ್ಪ ದಿನ ನೋಡಿ ಸಹಿಸ್ಕೊಳ್ಳಿ ಅಂತ ಕಾಯ್ದಿದ್ದೀನಿ. ಆ್ಯಂಡ್ ಪ್ರಾಪರ್ ಮಿಡಲ್ ಕ್ಲಾಸ್ ಊಟ ತಿಂಡಿಗಳೇನೇನಿರುತ್ತೆ ಅದನ್ನೇ ತೋರಿಸಿ. ಆಮೇಲೆ ಬೈಕೋಬೇಡಿ, ನಾನು ಸ್ವಲ್ಪ ಇವರಿದ್ರೆ ನಮ್ಮಲ್ಲಿ ಇದೇ ಮಾಡೋದು ಅಂತ ಅನ್ಕೋಬೇಡಿ. ನಮ್ಮಲ್ಲಿ ಏನು ಮಾಡ್ತಾರೋ ನಮಗೆ ಗೊತ್ತಿದೆ ಆಯ್ತಾ. ಈ ಥರದೆಲ್ಲ ತೋರಿಸೋಣ ಅನ್ಕೊಳ್ತೀನಿ, ಬಟ್ ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಹೆಂಗೆ ತೋರಿಸೋಣ? ಸಬ್ಸ್ಕ್ರೈಬ್ ಮಾಡ್ಬೇಕು ಸ್ವಲ್ಪ. ತೆಗಿತೀರ ನೋಡಿ ನೋಡಿ, ಒಳ್ಳೊಳ್ಳೆ ಕಮೆಂಟ್ ಗಿಮೆಂಟ್ ಎಲ್ಲ ಹಾಕಿ ಏನಾದರೂ ತಪ್ಪು ಗಿಪ್ಪು ಆಗಿದ್ರೆ ತಿದ್ಕೊಳ್ಳೋಣ. ಆಕ್ಚುಲಿ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಿದ್ದೀನಿ. ಆ್ಯಂಡ್ ಎಲ್ಲ ಒಪಿನಿಯನ್ ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ನನ್ನ ಪರ್ಸನಲ್ ಒಪಿನಿಯನ್ನು. ನಿಮ್ಗೆ ಹೇಗೆ ಬೇಕೋ ಹಾಗಿರಿ. ಇನ್ನೊಂದು ಇನ್ನೊಂದು ಫ್ರೀ ಟೈಮ್ ಅಥವಾ ಇನ್ನೊಂದು ಅದಕ್ಕೆ ಒಂದು ಅಡ್ಡಿ ಬರ್ತಾ ಇಲ್ಲ. ನಾನು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಹೇಳಿ ಮಾಡಿ ಕೆಲಸ ಬಾಯ್.